ಹಾಯ್, ವೆಲ್ಕಮ್ ಟು ಮೈ ಲೈಫ್ ಹ್ಯಾಕ್ಸ್ ಅಂಡ್ ಹೆಲ್ತ್ ಟಿಪ್ಸ್ ಚಾನಲ್. ಸೊ ನಾವು ಯೂಶ್ವಲಿ ಹೆಡ್ಫೋನ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ನೀವು ಅಬ್ಸರ್ವ್ ಮಾಡಿದರೆ ನಿಮ್ಮ ಹೆಡ್ಫೋನ್ಸಲ್ಲಿ 3 ಲೈನ್ಸ್ ಆಗಿರ್ಬೋದು, 2 ಲೈನ್ಸ್ ಆಗಿರ್ಬೋದು, ಅಥವಾ 1 ಲೈನ್ ಆಗಿರ್ಬೋದು, ಒಂದು ಔಟ್ಲುಕ್ ಇರುತ್ತೆ. ಸೊ ಅದೇನಕ್ಕಿರುತ್ತೆ, ಸೊ ಅದನ್ನ ನಾವು ಇವತ್ತು ನೋಡೋಣ, ಬನ್ನಿ. ಮೊದಲನೇದಾಗಿ ಹೇಳಬೇಕಂದ್ರೆ, ಸೊ ನೀವು ಅಲ್ಲಿ ನೋಡ್ತಿರೋ ಹಾಗೆ ನಿಮಗೆ ಬರೀ 1 ಲೈನ್ ಕಾಣ್ತಿದೆ. ಈ 1 ಲೈನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಮೋನೋ ಆಡಿಯೋ ಸಪ್ಲೈಗೆ ಯೂಸ್ ಮಾಡ್ತಾರೆ, ಅಂದರೆ ಸಿಂಗಲ್ ಆಡಿಯೋ ಸಪ್ಲೈ. ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ, ಆರ್ಕೆಸ್ಟ್ರಾ ಆಗಿರ್ಬೋದು, ದೊಡ್ಡ ದೊಡ್ಡ ಫಂಕ್ಷನ್ಗಳಾಗಿರ್ಬೋದು, ಅಲ್ಲಿ ಕೂಡ ಹೈ ವೋಲ್ಟೇಜ್ ಸ್ಪೀಕರ್ಸ್ಗೆ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ 2 ಲೈನ್ ಹೆಡ್ಫೋನ್ ಜ್ಯಾಕ್ಸ್. ಇದು ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ, ಹೆಡ್ಫೋನ್ಸ್ ಹೆಡ್ಸೆಟ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಬರೀ ಲೆಫ್ಟ್ ಆ್ಯಂಡ್ ರೈಟ್ ಸ್ಪೀಕರ್ ಅಂದರೆ ನಮ್ಮ ಲೆಫ್ಟ್ ಇಯರ್ಫೋನ್ ರೈಟ್ ಇಯರ್ಫೋನ್ ಮಾತ್ರ ಸೀಮಿತವಾಗಿರ್ತದೆ. ಸೊ ಇದಕ್ಕೆ ಇದನ್ನ 2 ಲೈನ್ ಹೆಡ್ಫೋನ್ ಜ್ಯಾಕ್ಸ್ ಅಂತ ಹೇಳ್ತಾರೆ. ಸೊ ಇನ್ನು ನೆಕ್ಸ್ಟ್ 3 ಲೈನ್ ಹೆಡ್ಫೋನ್ ಜ್ಯಾಕ್ಸ್. ಇದನ್ನೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಇದು ಕೂಡ ಸೇಮ್ ಹೆಡ್ಫೋನ್ಸ್ ಮತ್ತು ಹೆಡ್ಫೋನ್ಸ್ ಮತ್ತು ಹೆಡ್ಸೆಟ್ಗಳೆಲ್ಲ ಯೂಸ್ ಮಾಡ್ತಾರೆ. ಆದರೆ ಈ 3 ಲೈನ್ ಜ್ಯಾಕ್ ಇರೋದು ಮೈಕ್ರೋಫೋನ್ಗೋಸ್ಕರ. ಈ ಮೈಕ್ರೋಫೋನ್ ನಾವು ಯೂಶ್ವಲಿ ಕಾಲ್ ಮಾಡಿದಾಗ ಮಾತಾಡೋಕ್ಕಾಗಿರ್ಬೋದು, ಸೊ ಇದನ್ನ ನಾವು ವಾಯ್ಸ್ ರೆಕಾರ್ಡ್ ಮಾಡೋದಾಗಿರ್ಬೋದು, ಅಂಥ ಟೈಮಲ್ಲಿ ಈ ಮೈಕ್ರೋಫೋನ್ ಯೂಸ್ ಆಗುತ್ತೆ. ಸೊ ಈ ಮೈಕ್ರೋಫೋನ್ ಯೂಸ್ ಆಗಬೇಕಂದ್ರೆ 3rd ಲೈನ್ ಇರಲೇಬೇಕು. ಸೊ ನೀವು ಯೂಸ್ ಮಾಡೋ ಹೆಡ್ಫೋನಲ್ಲಿ ಎಷ್ಟು ಲೈನ್ ಜಾಕ್ಸ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ಯಾಕ್ ಹೋಗೋಣ. ಸೊ ನೆಕ್ಸ್ಟ್ ಚಾರ್ಜರ್ ಅಡಾಪ್ಟರ್ಸ್. ಸೊ ನಾವು ಯೂಶ್ವಲಿ ನಾವು ಮೊಬೈಲ್ನ ಚಾರ್ಜ್ ಮಾಡೋಕ್ಕೆ ತುಂಬ ಸಲ ಯೂಸ್ ಮಾಡೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಈ ಚಾರ್ಜರ್ಸ್. ಸೊ ಚಾರ್ಜರ್ಲ್ಲಿ ಏನಿರುತ್ತೆ ಅನ್ನೋದನ್ನ ನೋಡೋಣ ಬಂದು. ಸೊ ಮೊದಲನೇದಾಗಿ ಒಂದು ಚಾರ್ಜರ್ ಬಾಕ್ಸ್ ಒಳಗಡೆ ಒಂದು ಟ್ರಾನ್ಸ್ಫಾರ್ಮರ್, ರೆಕ್ಟಿಫೈಯರ್ ಆ್ಯಂಡ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನೋ 3 ಡಿವೈಸ್ಗಳು ಸೇರಿದೆ. ಈ 3 ಡಿವೈಸ್ಗಳಿಂದ ನಮ್ಮ ಮೊಬೈಲ್ ಚಾರ್ಜ್ ಆಗೋದು, ಇಲ್ಲ ಅಂದರೆ ಅಷ್ಟು 220 ವೋಲ್ಟ್ಸ್ನ ತಡೆಯೋಕ್ಕೆ ಚಾನ್ಸ್ ಇಲ್ಲ. ಸೊ ಇಲ್ಲ ಅಂದರೆ ನಮ್ಮ ಇಂಡಿಯನ್ ಪವರ್ ಇರೋ 220 ವೋಲ್ಟ್ಸ್ ನಮ್ಮ ಮೊಬೈಲ್ ಕಡೆಯೋ ಕೆಪಾಸಿಟಿ ಇರಲ್ಲ. ಸೊ ಅದಕ್ಕೆ ಈ ಟ್ರಾನ್ಸ್ಫಾರ್ಮರ್, ರೆಕ್ಟಿಫೈಯರ್ ಆ್ಯಂಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಯೂಸ್ ಮಾಡ್ತಾರೆ. ಸೊ ನಮ್ಮ ಮುಂದಿನ ಫ್ಯಾಕ್ಟ್ ಏನು ಅಂತ ನಾವು ನೋಡೋದಾದರೆ ಸ್ಮೈಲ್ಸ್. ಸೊ ನಾವು ಯೂಶ್ವಲಿ ದಿನ ಬಳಸುವ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ಮತ್ತು ರಿಟರ್ನ್ ಟೆಕ್ಸ್ಟ್ ಮೆಸೇಜಸ್ ಆಗಿರ್ಬೋದು, ಅದರಲ್ಲೆಲ್ಲ ಸ್ಮೈಲ್ಸ್ನ ನೋಡ್ತೀವಿ ಮತ್ತು ಯೂಸ್ ಕೂಡ ಮಾಡ್ತೀವಿ. ಸೊ ಇದನ್ನ ಕಣ್ಣಿರ್ದವ್ರು ಯಾರು ಅಂತ ಗೊತ್ತಾ? ಸೊ ಹಾಗಾದರೆ ಬನ್ನಿ ಯಾರು ಅಂತ ನೋಡೋಣ. ಇವರ ಹೆಸರು ಸಿಗೇತಗ ಕುರಿತಾ ಅಂತ ಇವರ ಹೆಸರು. ಸೊ ಇವರು ಜಪಾನೀಸ್ನ ಒಬ್ಬ ಫೇಮಸ್ ಆರ್ಟಿಸ್ಟ್. ಸೊ ಇವರು ಬರೀ ಸ್ಮೈಲ್ಸ್ ಮಾತ್ರ ಅಲ್ಲದೆ ವರ್ಲ್ಡ್ ಕ್ಲಾಸ್ ಫೇಮಸ್ ಪೇಂಟರ್ ಕೂಡ ಆಗಿದ್ದಾರೆ ಇವರು. ಸೊ ಇವರೇ ನಮ್ಮ ಎಲ್ಲ ಯೂಸ್ ಮಾಡ್ತಾರೋ ವರ್ಲ್ಡ್ ವೈಡ್ ಸ್ಮೈಲ್ಸ್ನ ಕಂಡಿರ್ತಾರೆ. ಸೊ ಇದೇ ನಮ್ಮ ಇವತ್ತಿನ ಲೈಫ್ ಫ್ಯಾಕ್ಟ್ಸ್ ಆ್ಯಂಡ್ ಹೆಲ್ತ್ ಟಿಪ್ಸ್ ಅನ್ನೋಲ್ಲ ಒಂದು ಲೈಫ್ ಫ್ಯಾಕ್ಟ್ ಅನ್ನೇ ಅಂತ ಹೇಳ್ಬೋದು. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ರೇಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.